ನೀನು ಹೆಂಗೆ ಹೇಳಿದ್ದಿ ಅವನು ದೇವಲೋಕದಿಂದ ಇಳಿದಂತ ಸುಪುತ್ರ, ಅವನು ಅಂಥ ಜ್ಞಾನಿ ಅಂಥ ಯೋಗಿ ಅಂತ ನೀನು ಹೆಂಗೆ ಹೇಳಿದ್ಯಾ? ನಿನ್ನ ತಲೆಯಲ್ಲಿ ಇಟ್ಕೊಂಡಿದ್ಯಾ? ನೀನು ಮಾಡಿದ ಒಂದು ಸ್ಟೋರಿ ನಿನಗೆ ಒಂದು ಸ್ಟೋರಿ ಅನಿಸ್ಬಹುದು, ಆದರೆ ಅದರಿಂದ ಆಗಿರುವಂಥ ಸಾಮಾಜಿಕ ದುರಂತ ಎಷ್ಟು, ಎಷ್ಟು ಜನರಿ, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಗೊತ್ತಾ? ಎಷ್ಟು ಜನ ಈಗ ಒಂದು ಈಗ ಮಾಡ್ತೀನಿ, ನನಗೆ ಸದ್ಯದಲ್ಲೇ ಮಾಡ್ತೀನಿ, ಇದೇ ರೀತಿ ಒಬ್ಬ ಕ್ಲೈಮ್ ಮಾಡ್ತಾ ಇದ್ದಾರೆ. ಕ್ಲೈಮ್ ಮಾಡಿಕೊಂಡು ಏನ್ ಮಾಡ್ತಿದ್ದಾರಂದ್ರೆ, ನೀವು ನಾನು ಕೊಟ್ಟ ಔಷಧಿಯನ್ನ ಮಾಡಿದ್ರು, ಅದಕ್ಕೂ ಮಾಧ್ಯಮಗಳ ಪ್ರಚಾರ ಕೊಡ್ತಾ ಇದ್ದಾರೆ. ನಾನು ಕೊಟ್ಟ ಔಷಧಿನ ಬಿಟ್ಬಿಡಿ, ನಾನು ಕೊಟ್ಟ ಔಷಧಿನ ಮಾತ್ರ ತಗೊಳ್ಳಿ. ಈಗ ಅವ್ರ ಪಾಪ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇರ್ತಾರೆ, ಕಿಮೋ ತಗೊಂಡಿರ್ತಾರೆ, ಏನೋ ಒಂದು ನಿಂಬೆ ಹಣ್ಣು ಕುಡೀರಿ, ನೀವು ಒಂದು ನಿಂಬೆ ಹಣ್ಣು ಕುಡೀರಿ, ನಾಲ್ಕು ಕಿಮೋ ಮಾಡಿದಷ್ಟು ಪರಿಣಾಮ ಬೀರುತ್ತೆ ನಿಮಗೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗ್ ಮಾಡಿ ಕೂತು ನನ್ನ ಹತ್ರನೇ ಇದ್ದಾರೆ, 100 ಜನರ ಪಟ್ಟಿ ಇದೆ. ಪಾಪ ಫಸ್ಟ್ ಸ್ಟೇಜ್ ಅಲ್ಲಿದ್ರು, ಆ ನೋವು ಕಿಮೋದಿಂದ ನೋವಾಗಿ ಇವ್ರ ಹತ್ರ ಹೋಗಿದ್ದಾರೆ, ಮತ್ತೆ ಇವನ ಮದ್ದು ತಗೊಂಡು 2 ತಿಂಗಳಿಗೆ 3ನೇ ಸ್ಟೇಜ್ ಆಗಿ ಡೆತ್ ಆಗ್ತಾ ಇದ್ದಾರೆ. ಎಷ್ಟೋ ಜನ ಡೆತ್ ಆಗ್ತಾ ಇದ್ದಾರೆ ಕ್ಯಾನ್ಸರ್. ಇದು ಮಾಧ್ಯಮಗಳು ಮಾಡ್ತಿರುವಂತ ದುಷ್ಪರಿಣಾಮ. ವೈಜ್ಞಾನಿಕತೆನ ಮರೆತು ನಾವು ಈ ರೀತಿಯ ಆಡಂಬರಗಳಿಗೆ ಅಥವಾ ಇಂಥ ಒಂದು ಒಂದು ಸಣ್ಣ ಯೋಚನೆ ಮಾಡಿದ್ರೆ ಸಾಕಿತ್ತು, ಸಣ್ಣ ಯೋಚನೆ ಮಾಡಿದ್ರೆ ಸಾಕಿತ್ತು. ಆದ್ರೆ ನಾವು ಯೋಚನೆ ಮಾಡಲ್ಲ, ಯೋಚನೆ ಮಾಡುವಂತ ಇದನ್ನೇ ಮರೆತು ಬಿಟ್ಟಿದ್ದೀವಿ ನಾವು. ಇಲ್ಲದಿದ್ರೆ ಇಷ್ಟೊಂದು ಮೌಢ್ಯವರ ನೀವು ಕಾಮಿಡಿ ಇದೆ ಆ ಕಾರ್ಯಕ್ರಮ ನೀಡಿದ್ರಲ್ಲ, ನಂಬರ್ 1 ಚಾನೆಲ್ ನಂಬರ್ 1 ಕಾರ್ಯಕ್ರಮ, ಅದಕ್ಕೆ TRP ಬಂತು ಅಂತ ಹೇಳ್ಕೊಂಡು ಉಳಿದ ಚಾನೆಲ್ ಅವರು ನೋಡಬೇಕು ನೀವು ಕಾಂಪಿಟೇಷನ್ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ನಮ್ಮ ಜನ ಎಷ್ಟು ಮೌಢ್ಯತೆಗೆ ಒಳಗಾಗ್ಬಿಟ್ರು ಅಂತಂದ್ರೆ ನನಗೆ ಆಶ್ಚರ್ಯ ಅನ್ಸ್ಬಿಡುತ್ತೆ. ಆಯ್ತು, ಅದೊಂದು. ಇನ್ನೊಂದು ಜ್ಯೋತಿಷಿಗಳು, ಏನು ಜ್ಯೋತಿಷಿಗಳನ್ನ ನಮ್ಮ ಸಂಪಾದಕರು ಕಾಲಿಂದ ಕಸ ಆಗ್ಬಿಟ್ರು. ಆ ಜ್ಯೋತಿಷಿ ಬರುವಾಗ ನೋಡಬೇಕು ನೀವು, ನಿಜ ಸತ್ಯ. ನನಗೆ MCG ಕಷ್ಟಪಟ್ಟು ಓದಿ ಅದು ಯಾವ್ದ್ಯಾವ್ದು ಸೆಗಣಿ ಹೆಕ್ಕಿ MCG ಯಾಕಾದ್ರೂ ಮಾಡಿದೆ ಅಂತ ನನಗೆ ಅನ್ಸಕ್ ಶುರು ಆಗ್ಬಿಟ್ಟು. ಅವನು ಮುಂದೆ ಹೋಗಿ ನಿಲ್ಬೇಕಂತ ಹಿಂಗೆ ಎಲ್ಲ ನಾವು ಅಂತ ಪರಿಸ್ಥಿತಿಗೆ ತಂದಿಟ್ರು ರೀ ಮಾಧ್ಯಮ ಇದನ್ನ, ಪತ್ರಿಕಾ ರಂಗವನ್ನ, TV ಚಾನೆಲ್ನ, ಇವರನ್ನ. ಏನಾಯ್ತು ಗೊತ್ತಾ, ನಾವೆಲ್ಲ ಕಷ್ಟಪಟ್ಕೊಂಡು ಇನ್ವೆಸ್ಟಿಗೇಟಿವ್ ಸ್ಟೋರಿ ಮಾಡಿದ್ರೆ ನಮ್ಗೆ TRP ಬರ್ತಿರ್ಲಿಲ್ಲ, ನಮ್ಮನ್ನು ಯಾರು ಕೇಳೋರಿರ್ಲಿಲ್ಲ, ಸತ್ಯ ಹೇಳ್ತೀವಲ್ಲ. ಈ ಜ್ಯೋತಿಷಿ ಕಾರ್ಯಕ್ರಮಗಳೆಲ್ಲ ನಂಬರ್ 1 ಆಯ್ತಾ? ಇಲ್ಲಿ ಹಿಂಗೆ ನಮ್ಗೆ ಗೊತ್ತಲ್ಲ, ನಾವು ನಂಬರ್ 1ಗೇನೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು, TRP ಬರುತ್ತಲ್ಲ, ನಂಬರ್ 1 ಬರುತ್ತಲ್ಲ ಅಂತ. ಎಲ್ಲವರೆಗೆ ಅಂದ್ರೆ ಕೊನೆಗೆ ನಾವೆಲ್ಲ ಕಾಲಕಸ, ಜರ್ನಲಿಸ್ಟ್ಗಳೆಲ್ಲ ಕಾಲಕಸ. ಯಾರೆಲ್ಲ ಜ್ಯೋತಿಷಿಗಳನ್ನ ಕರ್ಕೊಂಡು ಬರ್ತಾರೆ, ಯಾರೆಲ್ಲ ಜ್ಯೋತಿಷ್ಯದ ಚಿತ್ರ ವಿಚಿತ್ರ ಆಂಗಲ್ ನಲ್ಲಿ ಸ್ಟೋರಿ ಮಾಡ್ತಾರೆ ಅವರೆಲ್ಲ ದೊಡ್ಡವರಾಗ್ಬಿಟ್ರು. ಇದು ದುರಂತ ಆಗಿತ್ತು. ಕೊನೆಗೆ ಜರ್ನಲಿಸ್ಟ್ಗಳೆಲ್ಲ ದೂರ ಹೋಗಿ ಜ್ಯೋತಿಷಿಗಳೇ ಇಡೀ ಚಾನೆಲ್ಗಳನ್ನ ಆಡುವಂತ ಪರಿಸ್ಥಿತಿಗೆ ಬಂದ್ಬಿಡ್ತು. ನಿಜ, ಇದು ಮಾಧ್ಯಮಗಳು ಮಾಡಿದಂತಂದ್ರೆ ಆಯ್ತು. ನಮ್ಗೊಂದು ಕಾರ್ಯಕ್ರಮ, ನಮ್ಮ ಜನರು ಏನೇನ್ ಮಾಡಿದ್ರು ನೋಡಿದ್ರ. ನಿನ್ನೆ ಮಹಾಲಮ ಏನು ಬೇಡ, ನಿನ್ನ ಮಹಾಲಯ ಅಮಾವಾಸ್ಯೆಗೆ ನಮ್ಮ ಜನಗಳು ಬಿದ್ದಿರುವ ಕಥೆಗಳನ್ನು ನೋಡಿದ್ರೇನೆ ಸಾಕು ನಮ್ಮ ಮಾಧ್ಯಮಗಳು ಮಾಡಿದ ದುಷ್ಪರಿಣಾಮಗಳು. ಇದು ಮಾಧ್ಯಮದ ಚಿತ್ತ. ನಾವು ಸಪೋರ್ಟ್ ಮಾಡಿದ್ವಿ ಅಲ್ಲ, ನಾವು ಇಂಥ ಜ್ಯೋತಿಷಿಗಳ ಕಾರ್ಯಕ್ರಮ ಬೇರೆ ಯಾವ ಕಾರ್ಯಕ್ರಮಗಳನ್ನು ನೋಡಿಲ್ಲ, ಜ್ಯೋತಿಷಿಗಳ ಕಾರ್ಯಕ್ರಮಗಳನ್ನ ನೋಡಿದ್ವಿ. ಅವರು ಬಿಡುವಂತ ಸುಳ್ಳುಗಳನ್ನು ನಾವು ಅದನ್ನೇ ನಿಜ ಅಂತ ಅರ್ಥ ಮಾಡ್ಕೊಂಡ್ರಿ. ಈ ರೀತಿಯ ಮಾಧ್ಯಮದ ಚಿತ್ತ ಇದೆಯಲ್ಲ, ಅದು ಅತ್ಯಂತ ದುಷ್ಪರಿಣಾಮವನ್ನ ಬೀರುವಂಥದ್ದು. ಹಾಗಾಗಿ ಇವತ್ತು ಜನ ವಿಜ್ಞಾನಕ್ಕಿಂತ ಧರ್ಮವೇ ಮೇಲು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದ್ದು. ಎಲ್ಲುವರೆಗೆ ಅಂತಂದ್ರೆ ನಾನು ಇನ್ನೊಂದು, ಇಲ್ಲಿ ನೀವು ನಾಯಕ, ನಾನೂ ನಾಯಕ ಅಂತ ಹಾಕಿದ್ದೀನಿ ಆಯ್ತಾ, ನಾನೂ ನಾಯಕ ಅಂತ. ಆದರೆ ಈಗಿನ ನಾಯಕರು ಯಾವ ರೀತಿ ಇದ್ದಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ. ನಮ್ಮ ನಾಯಕರು ಯಾರ್ಯಾರ್ದು ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ತಾರೆ. ತಂದೆ ಹುಟ್ಟಿಸಿದ ತಂದೆ ತಾಯಿನೂ ಮರೆತು ಬಿಟ್ವಿ, ಅಮೂಲ್ಯವಾದ ಮತ ಕೊಟ್ಟ ಮತದಾರನೂ ಮರೆತು ಬಿಟ್ವಿ. ಪ್ರಮಾಣ ವಚನ ಸ್ವೀಕರಿಸುವಾಗ ಮಾತ್ರ ಯಾರ್ದು, ನೀವು ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಯಾವೊಂದೋ ಒಬ್ಬ ಹೋಗಿ ಸ್ವಾಮೀಜಿಯ ಕಾಲು ತೊಳೆಯೋದು, ಅದನ್ನು ನೀನು ಕುಡಿಯೋದು, ಅದನ್ನು ನಿನ್ನ ಆಯ್ತಪ್ಪ ನೀನು ಗುಟ್ಟು ಗುಟ್ಟಾಗಿ ಹೋಗಿ ಕುಡಿ, ಕಾಲಿಗೆ ಹಾಕಿದ ನೀರೇ ಕುಡಿ, ಬೇರೆನೂ ಕುಡಿ, ನನಗೇನು ಬೇಜಾರಿಲ್ಲ, ಹೋಗು ನೀನು.
ಅದನ್ನ ಪ್ರಚಾರ ಮಾಡಿ ಆಯ್ತಾ, ಪ್ರಚಾರ ಮಾಡಿ ಉಳಿದವ್ರಿಗೂ ಹುಚ್ಚು ಹಿಡಿಸೋದಿದೆಯಲ್ಲ, ಅದನ್ನ ನಾವು ಖಂಡಿಸಬೇಕಾಗಿದೆ. ನೀನು ಯಜ್ಞ ಮಾಡು, ಯಾಗ ಮಾಡು, ಕುದುರೆ ಕೊಲ್ಲು, ಏನ್ ಬೇಕಾದ್ರೂ ಕೊಂದು ಅಶ್ವಮೇಧ ಯಾಗವನ್ನು ಮಾಡು, ನನಗೇನು ಬೇಜಾರಿಲ್ಲ. ಆದ್ರೆ ನೀನು ನಾಯಕನಾಗಿ ಅದೇ ಪರಮ ಸತ್ಯ ಅಂತ ಪ್ರಜೆಗಳಿಗೆ ತೋರಿಸೋದಿದೆಯಲ್ಲ, ಅದು ನೀನು ಈ ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ದೊಡ್ಡ ದೋಷ. ವಿಧಾನಸೌಧದೊಳಗೆ ನೀನು, ವಿಧಾನಸೌಧ ಅಂದ್ರೆ ಏನು, ಏನ್ ಇವರು ಅಪ್ಪ ಮನೆ ಕಟ್ಟಿಸಿದಂತ ಮನೆನಾ? ಅಲ್ಲ ತಾನೆ, ಇದು ನಾವು ನಮ್ಮ ಬೆವರಿನ ಹಣದಿಂದ ರಕ್ತ ಬಸಿದು ಕಟ್ಟಿದ, ತೆರಿಗೆ ಹಣದಿಂದ ಕಟ್ಟಿದಂತ ವಿಧಾನಸೌಧ. ಇದರಲ್ಲಿ ಹಿಂದೂನ ಪಾಲು ಇದೆ, ಮುಸ್ಲಿಮರ ಪಾಲು ಇದೆ, ಕ್ರಿಶ್ಚಿಯನ್ರ ಪಾಲು ಇದೆ, ಜೈನರ ಪಾಲು ಇದೆ, ಬೌದ್ಧರ ಪಾಲು ಇದೆ, ಪಾರ್ಸಿಗಳ ಪಾಲು ಇದೆ. ನೀನು ಹೋಗಿ ಅಲ್ಲಿ ನಿನ್ನ ಧರ್ಮವನ್ನ ಆಚರಿಸ್ಕೊಂಡು ಅದನ್ನ ಮೆರೆದಾಡಿಸೋದು, ಅದನ್ನ ನೀನು ಸತ್ಯ ಅಂತ ಹೇಳೋದು, ನೀನು ಮಾಡುವಂತ ಯಜ್ಞ ಯಾಗಾದಿಗಳಿಂದಲೇ ನೀನು ಈ ಪೊಸಿಷನ್ಗೆ ಬಂದಿದೆ ಅಂತ ಹೇಳೋದು ಅಲ್ಲ ರೀ. ಸಿ ಎಂ ಆದಾಗ ಹೌದಪ್ಪ ನಾನು ನಾಳೆ ಸಿ ಎಂ ಆಗ್ಬೇಕು ಅಂತ ನಿಮ್ಗೆಲ್ರಿಗೂ ಆಸೆ ಇದೆ, ಹೌದಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ಲರಲ್ಲೂ ಕನಸಿದೆ. ನಾನು ಮುಖ್ಯಮಂತ್ರಿ ಆಗಿದ್ದೇ ಈ ಸ್ವಾಮೀಜಿಯ ಆಶೀರ್ವಾದದಿಂದ ಅಂದ ಅಂತ ನೀನು ಹೋಗಿ ಸಾರದ್ರೆ ನೀವು ನಾಳೆ ಹೋಗಲ್ವಾ ಸ್ವಾಮೀಜಿಯ ಮಠಕ್ಕೆ? ಹುಡುಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ ನಿಮ್ಗೆ. ಆ ತಾತಪ್ಪನಿಗೆ ಜನ ನೋಡ್ಬೇಕೀಗ ಅಂದ್ರೆ ಈ ನಾಯಕರು ಏನ್ ಮಾಡ್ತಿದ್ದಾರೆ? ನಾಯಕರು ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಜನರ ಮನಸ್ಸನ್ನ ಇನ್ನಷ್ಟು ಕರಪ್ಟ್ ಮಾಡೋದು ತಾನೇ. ಇದೇ ನಾಯಕರು ಒಂದು ವೈಚಾರಿಕತೆಯ ಮಾತನ್ನಾಡ್ಲಿ ನೋಡೋಣ, ಯಾಕೆ ಮಾತಾಡಲ್ಲ? ವೈಜ್ಞಾನಿಕವಾಗಿ ಯೋಚಿಸಿ ಅಂತ ಯಾಕೆ ಹೇಳಲ್ಲ ನೀವು? ಅದು ಕಾಮಿಡಿ ನೋಡಬೇಕು. ಒಂದೊಂದು ಕೈಯಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು, ನಿಜ ನಾನಿಗೆ ನನಗೆ ಒಂದೊಬ್ರು ಇಡೀ ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಫಸ್ಟ್ ಕೊಡೋದು ನಿಂಬೆ ಹಣ್ಣು ಆಯ್ತಾ? ನಿಂಬೆ ಹಣ್ಣು ಕೊಟ್ಟರು ನನ್ಗೆ ಏನಾಯ್ತು ಒಂದಿನ ಕಾಲೇಜ್ ಡೇಗೆ ಸರ್, ಒಂದು ಕಾಲೇಜ್ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಫಸ್ಟ್ ಟೀಚರ್ ಬಂದು ನನ್ನ ಕೈಗೆ ಅಂತ ನಿಂಬೆ ಹಣ್ಣು ಕೊಟ್ರು. ನನಗೆ ಫುಲ್ ಆಶ್ಚರ್ಯ, ನಿಂಬೆ ಹಣ್ಣು ಕೊಟ್ರಲ್ಲ ಅಂತ. ನಾನು ಇದನ್ನ ನೋಡ್ಕೊಂಡು ನನ್ ಹಿಂಗೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ, ಮೋಸ್ಟ್ ತಲೆ ಸುತ್ತಿರ್ಬೇಕು ಮೇಡಮ್ಗೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ಬೇಕು ನಿಂಬೆ ಹಣ್ಣು ಅಂತ ನಾನು ಮೂಸ್ತಾ ಇದ್ದೆ ಅದನ್ನ. ಆಯ್ತಾ, ಆಮೇಲೆ ಗೊತ್ತಾಯ್ತು ಆ ನಿಂಬೆ ಹಣ್ಣಿನ ಪ್ರಭಾವ. ಆಸನದ ಲೀಡರ್ಗಳು ನಿಂಬೆ ಹಣ್ಣು ಇಲ್ಲದೆ ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಆಯ್ತಾ, ಆ ಹುಚ್ಚು ನಾನು ಹೇಳೋದು ನೋಡಿ, ಆ ಹುಚ್ಚು ಕಾಲೇಜು ಪ್ರಾಂಶುಪಾಲರವರೆಗೆ ಬಂದು, ಆ ಪ್ರಾಂಶುಪಾಲರು ಮೋಸ್ಟ್ಲಿ ಸೈನ್ಸ್ ಟೀಚರ್ ಅನ್ಸುತ್ತೆ. ಆಯ್ತಾ, ಸೈನ್ಸ್ ಟೀಚರ್ ಪ್ರಾಂಶುಪಾಲರು ನನಗೆ ತಂದು ಲಿಂಬೆ ಹಣ್ಣು ಕೊಟ್ಟರೆ ನಾನು ಕೇಳೇಬಿಟ್ಟೆ, ಮೇಡಮ್ ಇದು ನೀವು ಲಿಂಬೆ ಹಣ್ಣು ಯಾಕೆ ಕೊಡ್ತೀರಿ ಮೇಡಮ್ ಅಂತ ಹೇಳಿ ಮೇಡಮ್ ನನಗೆ ಅಂತ. ಅವ್ರ ಹತ್ರ ಆನ್ಸರ್ ಇರಲಿಲ್ಲ. ಮೋಸ್ಟ್ಲಿ ಪ್ರಭಾವದ ಪರಿಣಾಮ ಇರಬೇಕು ಅಂತ ಹೇಳಿದ, ಅದಕ್ಕೆ ಹೌದು ಅಂತಂದ್ರು ಅವರು. ಸೊ ಇದು